ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ 15ನೇ ಅಧ್ಯಾಯ ರಾಮಾನ್ವೇಷಣೆಗೆ ಕೇಳಿ. ರಾಜಕುಮಾರ ಭರತನ ಅಪ್ಪಣೆ ಮೇರೆಗೆ ನಗರದ ಜನರೆಲ್ಲರೂ ಪ್ರಯಾಣ ಮಾಡಲು ಅನುಕೂಲವಾಗುವಂತೆ ಅಯೋಧ್ಯೆಯಿಂದ ಗಂಗಾ ನದಿಯವರೆಗೆ ರಾಜಮಾರ್ಗವೊಂದು ನಿರ್ಮಾಣವಾಯಿತು. ಕೆಲಸಗಾರರು ಮುಂದೆ ಹೊರಟು ದಾರಿಯಲ್ಲಿದ್ದ ಗಿಡಮರಗಳನ್ನು ಕತ್ತರಿಸಿ ಅಳ್ಳ ತಿಟ್ಟುಗಳನ್ನು ಸಮಗೊಳಿಸಿದರು. ಅಲ್ಲಲ್ಲಿ ಕುಡಿಯುವ ನೀರಿಗೆ ಅನುಕೂಲಗಳು ಕಲ್ಪಿತವಾದವು. ರಾಜಕುಮಾರನು ಆತನ ಪರಿವಾರ ಇಳಿದುಕೊಳ್ಳಲು ಅನುಕೂಲಿಸುವಂತೆ ಮಾರ್ಗಮಧ್ಯದಲ್ಲಿ ಅಲ್ಲಲ್ಲಿಯೇ ಮಂಟಪಗಳು ತಯಾರಾದವು. ದಾರಿಯಲ್ಲಿ ಅಡ್ಡವಾಗಿದ್ದ ನದಿಗಳಿಗೆ ಸೇತುವೆಗಳು ಸಿದ್ಧವಾದವು. ಶ್ರೀರಾಮನನ್ನು ಕರೆತರುವುದಕ್ಕಾಗಿ ಭರತನು ಪ್ರಯಾಣ ಮಾಡುವನೆಂಬ ಸುದ್ದಿ ಊರಲ್ಲೆಲ್ಲ ಹಬ್ಬಿ ಹರಡಿತು. ಜನರು ಭರತನ ಸದ್ಗುಣಗಳನ್ನು ಆಡಿ ಹರಿಸಿದರು. ಯಾವುದೋ ದೊಡ್ಡ ಉತ್ಸವವನ್ನು ಆಚರಿಸುವರಂತೆ ಜನರೆಲ್ಲರೂ ಕೇವಲ ಸಂಭ್ರಮಾನ್ವಿತರಾದರು. ಶ್ರೀರಾಮನನ್ನು ಕಣ್ಣಾರೆ ಕಂಡು ಧನ್ಯರಾಗಬೇಕೆಂಬ ಆತುರದಿಂದ ನಾ ಮುಂದು ತಾ ಮುಂದು ಎಂದು ಪೌರರಲ್ಲಿ ಬಹುಜನ ಪ್ರಯಾಣಕ್ಕೆ ಅನುವಾದರು. ಕೌಸಲ್ಯೆ, ಸುಮಿತ್ರೆ, ಕೈಕೇಯರು, ಮಂತ್ರಿ ಮುಖ್ಯರಾದವರು ತಮ್ಮ ತಮ್ಮ ರಥಗಳಲ್ಲಿ ಕುಳಿತು ಪ್ರಯಾಣಕ್ಕೆ ಸಿದ್ಧರಾದರು. ಎಲ್ಲರ ಬಾಯಿಯಲ್ಲಿಯೂ ರಾಮ ಸಂಬಂಧವಾದ ಕಥೆಗಳು. ಈಗ ನಲಿಯುತ್ತಿದ್ದ ದಿಪ್ಪಣ ಸಮುದ್ರಾಘೋಷವನ್ನು ನಿಂದಿಸುವ ಕೋಲಾಹಲದೊಡನೆ ಭರತನನ್ನು ಹಿಂಬಾಲಿಸಿ ಪ್ರಯಾಣ ಮಾಡಿ ಗಂಗಾ ನದಿಯ ತಟಿಯನ್ನು ಸೇರಿತು. ಅಗಾಧವಾದ ಸೈನ್ಯದೊಡನೆ ಗಂಗಾ ತಟಿಯಲ್ಲಿ ಬಂದಿಳಿದುಕೊಂಡಿದ್ದ ಭರತನನ್ನು ಕಂಡು ಶ್ರೀರಾಮಚಂದ್ರನ ಪರಮವಿತ್ರನಾದ ಗುಹೆಗೆ ಸ್ವಲ್ಪ ಸಂದೇಹ ಬಂದಿತು. ಈ ಕೈಕೇಯ ಮಗ ಯಾವ ದುರಾಲೋಚನೆಯಿಂದ ಇಷ್ಟು ಅಗಾಧವಾದ ಸೈನ್ಯವನ್ನು ಕಟ್ಟಿಕೊಂಡು ಬಂದಿರಬಹುದು? ತನ್ನ ವಶದಲ್ಲಿರುವ ಜ್ಯೇಷ್ಠರ ರಾಜ್ಯವನ್ನು ಶಾಶ್ವತವಾಗಿ ಪಡೆಯುವ ದುರಾಶೆಯಿಂದಲೇ ಶ್ರೀರಾಮಚಂದ್ರನನ್ನು ಸಂವಹಿಸಲು ಬಂದಿರಬಹುದೇ? ಹಾಗೇನಾದರೂ ದುರ್ಬುದ್ಧಿಯಿಂದ ಬಂದಿದ್ದಲ್ಲಿ ಅವನಿಗೆ ತಕ್ಕ ಪಾಠ ಬುದ್ಧಿಯನ್ನು ಕಲಿಸಬೇಕು ಎಂದುಕೊಂಡು ತನ್ನ ಸೈನ್ಯವನ್ನು 500 ದೋಣಿಗಳಲ್ಲಿ ಸಿದ್ಧವಾಗಿರುವಂತೆ ಆಜ್ಞಾಪಿಸಿದನು. ಇಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡ ಮೇಲೆ ಆತನು ಕಾಣಿಕೆಯೊಡನೆ ಹೋಗಿ ಭರತನನ್ನು ಕಂಡನು. ಸಂದೋರ್ಭೋಚಿತವಾದ ಪರಸ್ಪರ ಕುಶಲ ಪ್ರಶ್ನೆಗಳಾದ ಮೇಲೆ ಭರತನು ಆ ನಿಷಾಧಿಪತಿಯನ್ನು ಕುರಿತು, ಮಿತ್ರನೇ, ನಾನು ಭಾರದ್ವಾಜಾಶ್ರಮಕ್ಕೆ ಹೋಗಬೇಕಾಗಿದೆ, ಆದರೆ ಅಪಾರವಾದ ಈ ಗಂಗಾಜಲವನ್ನು ದಾಟುವುದು ಹೇಗೆ ಎಂಬುದು ದೊಡ್ಡ ಸಮಸ್ಯೆಯಾಗಿದೆ ಎಂದನು. ಗುಹನು ತನ್ನ ದೋಣಿಗಳ ಮೂಲಕ ಆತನ ಪರಿವಾರವನ್ನೆಲ್ಲ ಆಚೆಗೆ ದಡಕ್ಕೆ ಸಾಗಿಸುವುದಾಗಿ ಭರವಸೆ ಇತ್ತನು. ಕೀರ್ತಿವಂತನಾದ ರಾಜಪುತ್ರನೇ, ಈ ಮಹತ್ತಾದ ಸೇನೆಯನ್ನು ಕಂಡು ನನಗೆ ಶಂಕೆ ಜನಿಸಿದೆ. ಆದ್ದರಿಂದ ಕೇಳುತ್ತೇನೆ, ಧರ್ಮಾತ್ಮನಾದ ಶ್ರೀರಾಮನಿಗೆ ಕೇಡನ್ನೆಸಗುವ ದುಷ್ಟಬುದ್ಧಿಯಿಂದೇನೋ ನೀನು ಹೋಗುತ್ತಿಲ್ಲವಷ್ಟೇ? ಗುಹನ ಆಶಂಕೆಯನ್ನು ಕಂಡು ಆಕಾಶದಂತೆ ನಿರ್ಮಲವಾದ ಭರತನಿಗೆ ಬಹು ವ್ಯಥೆಯಾಯಿತು. ಆದರೂ ಮೃದು ಮಧುರವಾಗಿಯೇ ಆತನಿಗೆ ಉತ್ತರ ಕೊಟ್ಟನು. ಗೆಳೆಯ, ಅಂತಹ ಆಶಂಕೆಗೆ ಕಾರಣವಿಲ್ಲ. ಶ್ರೀರಾಮನು ನನ್ನ ಹಿರಿಯಣ್ಣ, ತಂದೆಗೆ ಸಮಾನ. ವನವಾಸಿಯಾದ ಆತನನ್ನು ಹಿಂದಕ್ಕೆ ಕರೆದೊಯ್ಯಲು ನಾನೀಗ ಹೊರಟಿದ್ದೇನೆ. ಈ ಮಾತು ಸತ್ಯ, ಅನ್ಯಥಾ ಭಾವಿಸಬೇಡ. ಈ ಸರಳವಾದ ನುಡಿಗಳಿಂದ ಗುಹನ ಸಂದೇಹ ಹಾರಿಹೋಯಿತು. ಆತನು ಭರತನ ಪರಮಮಿತ್ರನಾದನು. ಭರತನಿಗೆ ತನ್ನ ಒಳಗುದಿಯನ್ನು ತೋಡಿಕೊಳ್ಳಲು ಈಗ ಸರಿಯಾದ ಪಾತ್ರ ದೊರೆತಂತಾಯಿತು. ಪಾಪಿಯಾದ ತನ್ನ ತಾಯಿಯಿಂದ ಪ್ರಾಪ್ತವಾದ ಅನರ್ಥ ಪರಂಪರೆಗಳನ್ನೆಲ್ಲ ಆತನೊಡನೆ ಹೇಳಿಕೊಂಡು ಗೋಳಿಟ್ಟನು. ಆತನು ಕಣ್ಣೀರಿಡುತ್ತಿದ್ದನ್ನು ದೂರದಿಂದಲೇ ಕಂಡು ಕೌಸಲ್ಯ, ಸೀತಾರಾಮ, ಲಕ್ಷ್ಮಣರಿಗೆ ಏನಾದರೂ ಅಪಾಯ ಸಂಭವಿಸಿದ ಸುದ್ದಿ ಬಂದಿರಬಹುದೇ ಎಂದು ಆಶಂಕಿಸುವಂತಾಯಿತು. ತನ್ನ ದುಃಖ ಹೀಗೆ ತಪ್ಪು ಅಭಿಪ್ರಾಯಗಳಿಗೆ ಎಡೆ ಮಾಡುವುದನ್ನು ಕಂಡು ಭರತನು ಸಮಾಧಾನ ಮಾಡಿಕೊಂಡು ಗುಹನನ್ನು ಕುರಿತು, ಮಿತ್ರನೇ, ನಿನ್ನ ಅಣ್ಣನಾದ ರಾಮಚಂದ್ರನು ಇಲ್ಲಿ ಇಳಿದುಕೊಂಡಿದ್ದ ರಾತ್ರಿ ಎಲ್ಲಿ ವಿಶ್ರಮಿಸಿದರು? ಸೀತಾದೇವಿ ಎಲ್ಲಿದ್ದಳು? ಲಕ್ಷ್ಮಣದೇವ ಯಾವ ಎಡೆಯಲ್ಲಿದ್ದನು? ಅವರು ಆ ದಿನ ಏನು ಊಟ ಮಾಡಿದರು, ಎಲ್ಲಿ ಮಲಗಿದ್ದರು ಎಂದು ಪ್ರಶ್ನಿಸಿದನು.
ಸೀತಾರಾಮ ಲಕ್ಷ್ಮಣರು ಅಂದು ಬರಿಯ ನೀರನ್ನು ಕುಡಿದು ಹಸುವಿನಿಗಿಸಿಕೊಂಡರು. ಚಿಗುರಲಿ ಹಾಸಿಗೆ ಮೇಲೆ ಶ್ರೀರಾಮನು ಪೌಡಿಸಿದರೆಂದು ಲಕ್ಷ್ಮಣ ರಾತ್ರಿಯೆಲ್ಲವೂ ಎಚ್ಚರದಿಂದ ಅವರನ್ನು ಕಾಯುತ್ತಾ ಧನುರ್ಧಾರಿಯಾಗಿ ಸುತ್ತಲೂ ಸಂಚಾರ ಮಾಡುತ್ತಿದ್ದನೆಂದು ಮರುದಿನ ಜಟಾಧಾರಿಯಾದ ಲಕ್ಷ್ಮಣರು ಸೀತೆಯೊಡನೆ ಮುಂದಕ್ಕೆ ಪ್ರಯಾಣ ಮಾಡಿದರೆಂದು ಗುಹನು ತಿಳಿಸಿದನು. ತನ್ನ ಅಣ್ಣ ಅತ್ತಿಗೆಯರು ಮಲಗಿದ್ದ ಎಡೆಗಳನ್ನು ಆತನು ತೋರುತ್ತಲೇ ಅದನ್ನು ಕಂಡು ಭರತನಿಗೆ ದುಃಖ ಮರುಕಳಿಸಿತು. ತಾಯಿಯರಿಗೆ ಆ ಹಾಸಿಗೆಗಳನ್ನು ತೋರಿಸಿ ಕಣ್ಣೀರುಗೆರೆದನು. ಸೀತಾ ಲಕ್ಷ್ಮಣರು ಈ ಪರಿಯಾದ ಕಷ್ಟವನ್ನು ಅನುಭವಿಸುತ್ತಿರುವಾಗ ತಾನು ರಾಜಭೋಗವನ್ನು ಅನುಭವಿಸುವುದು ಅನ್ಯಾಯವೆನಿಸಿತು ಆತನಿಗೆ. ಆದ್ದರಿಂದ ಅಂದಿನಿಂದ ತಾನು ಜಥಾಧಾರಿಯಾಗಿ ವಲ್ಕಲವನ್ನು ಧರಿಸಿ ಕಂದಮೂಲಗಳನ್ನೇ ಭಜಿಸುತ್ತಾ ಭೂಮಿಯಲ್ಲಿ ಮಲಗುವುದಾಗಿ ನಿಶ್ಚಯಿಸಿಕೊಂಡನು. ಹಿಂದಕ್ಕೆ ಬಂದು ರಾಜ್ಯವಾರವನ್ನು ವಹಿಸುವಂತೆ ಅಣ್ಣನನ್ನು ಬೇಡಿಕೊಂಡು ಆತನಿಗೆ ಬದಲಾಗಿ ತಾನು ವನವಾಸವನ್ನು ಕೈಗೊಳ್ಳುತ್ತೇನೆ, ಒಂದು ಪಕ್ಷಕ್ಕೆ ಆತ ಒಪ್ಪದಿದ್ದರೆ ತಾನು ಆತನೊಡನೆ ವನವಾಸವನ್ನು ಕೈಗೊಳ್ಳುತ್ತೇನೆ ಎಂಬುದು ಆತನ ನಿಶ್ಚಲವಾದ ನಿರ್ಧಾರವಾಗಿತ್ತು. ಮರುದಿನ ಬೆಳಗ್ಗೆ ಗುಹನ ಸಹಾಯದಿಂದ ಭರತನು ಅವನ ಪರಿವಾರವು ಗಂಗಾ ನದಿಯನ್ನು ದಾಟಿತು. ಅದರ ಆಚೆಯ ದಡದಲ್ಲಿ ಭರದ್ವಾಜರ ಆಶ್ರಮ. ಭರತನು ತನ್ನ ಪರಿವಾರವನ್ನೆಲ್ಲ ದೂರದಲ್ಲಿಯೇ ನಿಲ್ಲಿಸಿ ಪುರೋಹಿತರಾದ ವಶಿಷ್ಠರೊಡನೆ ಆಶ್ರಮವನ್ನು ಪ್ರವೇಶಿಸಿದನು. ಭರದ್ವಾಜರು ಅತಿಥಿಗಳನ್ನು ಅರ್ಘ್ಯ ಪಾದ್ಯಗಳಿಂದ ಸತ್ಕರಿಸಿದ ಮೇಲೆ ಪರಸ್ಪರ ಕುಶಲ ಪ್ರಶ್ನೆಗಳಾದವು. ಗುಹನಂತೆ ಭರದ್ವಾಜರಿಗೂ ಭರತನ ಆಗಮನದ ವಿಚಾರದಲ್ಲಿ ಸ್ವಲ್ಪ ಸಂದೇಹ ತಲೆದೋರಿತ್ತು. ತಮ್ಮ ಸಂದೇಹವನ್ನು ಬಾಯಿಬಿಟ್ಟು ಕೇಳಿದರು. ಅಯ್ಯ ರಾಜಕುಮಾರ, ಸಾಮ್ರಾಜ್ಯ ಪಾಲನಾ ಕಾರ್ಯವನ್ನು ಬಿಟ್ಟು ನೀನಿಲ್ಲಿಗೆ ಬರಲು ಕಾರಣವೇನು? ದಶರಥ ಮಹಾರಾಜನು ತನ್ನ ಹೆಂಡತಿಯ ಮೋಹಕ್ಕೊಳಗಾಗಿ ಕೌಸಲ್ಯಾನಂದನನ್ನು ಅಧಿಕ 4 ವರ್ಷಗಳ ಕಾಲ ವನವಾಸಕ್ಕೆ ಅಟ್ಟಿದನು. ಈಗ ರಾಜನಾದ ನೀನು ನಿನ್ನ ರಾಜ್ಯಕ್ಕೆ ನಿಷ್ಕಂಟಕವಾಗಬೇಕೆಂದು ಬಗೆದು ಸತ್ಯಸಂಧನಾದ ಶ್ರೀರಾಮನಿಗೆ ಏನಾದರೂ ಕೇಡನ್ನು ಬಯಸಿ ಇಲ್ಲಿಗೆ ಬಂದಿರುವೆಯಾ? ಹೇಗೆ? ಇಷ್ಟು ಸೈನ್ಯದೊಡನೆ ನೀನು ಬಂದಿರುವ ಉದ್ದೇಶವೇನು? ಭರದ್ವಾಜರಾಡಿದ ಕಠೋರವಾದ ನುಡಿಗಳನ್ನು ಕೇಳಿ ಭರತನು ಬಹುದುಃಖಿತನಾದನು. ಆತನು ಅವರನ್ನು ಕುರಿತು, ಮಹಾತ್ಮ ನೀವು ಹಾಗೆ ಭಾವಿಸಿದಿರಾ? ಅಯ್ಯೋ ನಾನು ಕೆಟ್ಟೆ, ನನ್ನ ತಾಯಿಯಾದ ಕೈಕೆ ನಾನಿಲ್ಲದಾಗ ಮಾಡಿದ ಕಾರ್ಯಕ್ಕೆ ನಾನೇ ಹೊಣೆಯೇ? ಆಕೆ ಅಭಿಪ್ರಾಯವನ್ನು ನಾನು ಅನುಮೋದಿಸಿಲ್ಲ. ಈಗ ನಾನು ಹೊರಟಿರುವುದು ಆ ಪುರುಷಶ್ರೇಷ್ಠನನ್ನು ಹಿಂದೆಗೆ ಕರೆತರಲೇಬೇಕೆಂದೆ. ಈ ಕಾರ್ಯದಲ್ಲಿ ನನಗೆ ವಿಜಯವಾಗಬೇಕೆಂದು ಆಶೀರ್ವದಿಸಿ ಅನುಗ್ರಹಿಸಿ. ಆತನು ಎಲ್ಲಿರುವುದೆಂಬುದನ್ನು ನನಗೆ ದಯವಿಟ್ಟು ತಿಳಿಸಿ ಎಂದನು. ಈ ಮಾತುಗಳನ್ನು ಕೇಳಿ ಭರದ್ವಾಜರಿಗೆ ಆನಂದವಾಯಿತು. ವತ್ಸ, ಭರತ ರಘುವಂಶಜನಿಗೆ ಉಚಿತವಾದ ಮಾತನ್ನು ನೀನೇ ಆಡಿದೆ. ನಿನ್ನ ಸ್ವಭಾವ ನನಗೆ ತಿಳಿದಿದ್ದಾದರೂ ನೀನು ಅಣ್ಣನಲ್ಲಿ ಬಹಳ ಪ್ರೇಮವುಳ್ಳವನೆಂಬ ಕೀರ್ತಿಯನ್ನು ಪ್ರಕಟಗೊಳಿಸುವುದಕ್ಕಾಗಿ ಈ ರೀತಿ ಹೇಳಿದೆ. ನೀನು ಅನ್ಯಥಾ ಭಾವಿಸಬೇಡ. ಶ್ರೀರಾಮ ಸೀತಾ ಲಕ್ಷ್ಮಣರೊಡನೆ ಚಿತ್ರಕೂಟ ಪರ್ವತದಲ್ಲಿ ವಾಸ ಮಾಡುತ್ತಿದ್ದಾನೆ. ನೀನು ನಿನ್ನ ಪರಿವಾರದೊಂದಿಗೆ ಇಲ್ಲಿಯೇ ತಂಗಿದ್ದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ಇಲ್ಲಿಂದ ಮುಂದಕ್ಕೆ ಪ್ರಯಾಣ ಮಾಡು ಎಂಬುದಾಗಿ ಭರತರನ್ನು ಸಮಾಧಾನಪಡಿಸಿದರು. ಭರದ್ವಾಜರ ಅಪ್ಪಣೆಯಂತೆ ಭರತನ ಅಸಂಖ್ಯಾತ ಸೇನೆ ಆಶ್ರಮವನ್ನು ಪ್ರವೇಶಿಸಿತು. ಮಹರ್ಷಿಗಳಾದ ಅವರ ತಪಭಾವನದಿಂದ 5 ಯೋಜನೆಗಳಷ್ಟು ವಿಸ್ತಾರವಾದ ಪ್ರದೇಶವು ಅಳ್ಳತಿಟ್ಟುಗಳಿಲ್ಲದೆ ಸಮಪ್ರದೇಶವಾಯಿತು. ಮೆತ್ತಲಿನ ಹುಲ್ಲಿನಿಂದ ತುಂಬಿದ್ದ ಆ ಪ್ರದೇಶದಲ್ಲಿ ಸೈನಿಕರು ಹಿಡಿದುಕೊಂಡರು. ಭರತನಿಗೂ ರಾಜಮಾತೆಯರಿಗೂ ಅನುಕೂಲಗೊಳಿಸುವಂತಹ ಅರಮನೆಯೊಂದು ಅಲ್ಲಿ ನಿರ್ಮಾಣವಾಯಿತು. ಸುಗಂಧಯುಕ್ತವಾದ ತಂಗಾಳಿ ಬೀಸಿ ಪ್ರಯಾಣಿಕರ ಆಯಾಸವನ್ನು ಪರಿಹರಿಸಿತು. ಗಂಧರ್ವ ಗಾನದಿಂದ ಅವರೆಲ್ಲರೂ ಆನಂದಭರಿತರಾದರು. ಷಡಸೋಪೇತವಾದ ರಾಜಭೋಜನದಿಂದ ಪರಿವಾರದವರೆಲ್ಲರೂ ತಣಿದು ಹೋದರು. ಜನರು ಮಾತ್ರವೇ ಅಲ್ಲ, ಪ್ರಯಾಣ ಮಾಡುತ್ತಿದ್ದ ಆನೆ, ಕುದುರೆ ಮೊದಲಾದ ಪ್ರಾಣಿಗಳು ಕೂಡ ತಮ್ಮ ಆಹಾರವನ್ನು ತಿಂದು ತೇಗಿದವು. ಯಾರಿಗೂ ಯಾವುದಕ್ಕೂ ಕೊರತೆಯಿಲ್ಲದಂತೆ ಆತಿಥ್ಯ ನಡೆಯಿತು.
ಭೋಜನ ಪಾನೀಯಗಳಿಂದ ತೃಪ್ತಿಗೊಂಡ ಜನ ನಂದನವನದಂತಿಂತ ತಪೋವನದಲ್ಲಿ ದೇವತೆಗಳಂತೆ ವಿಹರಿಸುತ್ತಿದ್ದರು. ಮರುದಿನ ಬೆಳಗ್ಗೆ ಭರತನು ಭರದ್ವಾಜರಿಂದ ಬೀಳ್ಕೊಡಲು ಅವರ ಬಳಿಗೆ ಹೋದನು. ಆತನ ಜೊತೆಯಲ್ಲಿ ರಾಜಮಾತೆಯರು ಋಷಿತನ ದರ್ಶನಕ್ಕಾಗಿ ಹೋದರು. ಅವರನ್ನು ಮಹರ್ಷಿಗಳಿಗೆ ಪರಿಚಯ ಮಾಡಿಕೊಡುತ್ತಾ ಭರತನು ತನ್ನ ತಾಯಿ ಸರಿದು ಬಂದಾಗ, ಇವಳು ನನ್ನ ತಾಯಿ ಕೈಕೆ, ಅಣ್ಣನಾದ ಶ್ರೀರಾಮನು ಅನಾಥನಂತೆ ವನವಾಸ ಕೈಗೊಂಡುದಕ್ಕೂ, ಪುತ್ರವಿಹೀನಂತೆ ತನ್ನ ತಂದೆ ಮರಣ ಹೊಂದುವುದಕ್ಕೂ ಇವಳೇ ಕಾರಣಳು. ಇವಳು ಬಹು ಕೋಪಿಷ್ಠೆ. ತನ್ನ ಸಮಾನರಾದರೆ ಸುಂದರಿಯೇರೇ ಇಲ್ಲವೆಂದು ಗರ್ವದಿಂದ ತುಂಬಿದವಳು. ಐಶ್ವರ್ಯ ಲೋಭದಿಂದ ಯಾವ ಪಾಪ ಮಾಡುವುದಕ್ಕೂ ಹೇಸದವಳು. ನಮ್ಮೆಲ್ಲರ ಕಷ್ಟಗಳಿಗೂ ಮೂಲ ಕಾರಣರಾದ ಮಹಾಪಾಪಿ ಈಕೆ ಎಂದು ಹೇಳಿ ಕಣ್ಣೀರಿಟ್ಟನು. ಕೃತಕಾರ್ಯ ಪಶ್ಚಾಪತಾಪದಿಂದಲೇ ಮೊದಲೇ ಸಂಕಟಪಡುತ್ತಿದ್ದ ಕೈಕೆ ಈಗ ಮತ್ತೂ ಭಾಗಿ ಭೂಮಿಗಿಳಿದಳು. ಆಗ ಭರದ್ವಾಜರು ಭರತನನ್ನು ಕುರಿತು, ಭರತಕುಮಾರ, ನಿನ್ನ ತಾಯಿಯಲ್ಲಿ ದೋಷವನ್ನು ಆರೋಪಿಸಬೇಡ. ಆಕೆಯ ಅಕಾರ್ಯಕ್ಕೆ ಲೋಕಕ್ಕೆ ಮಹದುಪಕಾರವಾಗಿ ಪರಿಣಮಿಸುತ್ತದೆ. ಶ್ರೀರಾಮನ ಅರಣ್ಯಾಗಮನವು ಮಾನವರಿಗೂ ದೇವತೆಗಳಿಗೂ ಪರಮ ಕಲ್ಯಾಣಕರವಾಗಿ ಪರಿಣಮಿಸುತ್ತದೆ ಎಂದು ಹೇಳಿ ಆತನನ್ನು ಸಮಾಧಾನಪಡಿಸಿದರು. ಭರತನು ಭರದ್ವಾಜ ಋಷಿಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಸಕಲ ಪರಿವಾರದೊಡನೆ ಪ್ರಯಾಣ ಬೆಳೆಸಿದನು. ಆನೆ, ಕುದುರೆ, ರಥಗಳಿಂದ ಕೂಡಿದ ಆ ಸೇನೆ ದೊಡ್ಡ ಮೇಘದಂತೆ ದಕ್ಷಿಣ ದಿಗ್ಭಾಗವನ್ನು ವ್ಯಾಪಿಸಿ ಗಂಗಾ ತಡಿಯ ಅರಣ್ಯವನ್ನು ದಾಟಿತು. ಭರತನು ದೂರದಲ್ಲಿ ಕಾಣುತ್ತಿದ್ದ ಪರ್ವತವನ್ನು ವಶಿಷ್ಠರಿಗೆ ತೋರಿಸಿ, ಓ ವಶಿಷ್ಠೇಶ್ವರೇ, ಭರದ್ವಾಜ ಋಷಿಗಳು ವರ್ಣಿಸಿದ ಪ್ರದೇಶವಿದೆ, ಅಲ್ಲಿ ಕಾಣುತ್ತಿರುವ ಪರ್ವತವೇ ಚಿತ್ರಕೂಟ ಪರ್ವತವೆಂದು ತೋರುತ್ತದೆ ಎಂದು ಹೇಳಿದನು. ಅನಂತರ ತಮ್ಮನ ಕಡೆಗೆ ತಿರುಗಿ ಒತ್ತ, ಶತ್ರುಜ್ಞ, ನಾವು ಬರುವುದಕ್ಕೆ ಮುಂಚೆ ನಿಶ್ಶಬ್ದವಾಗಿದ್ದ ಕಾನನು ಪ್ರಾಂತವು ಈಗ ನಮ್ಮ ಜನರಿಂದ ತುಂಬಿಕೊಂಡು ಅಯೋಧ್ಯೆಯಂತೆ ಜನನಿಬಿಡವಾಗಿದೆ. ನಮ್ಮ ಸೈನ್ಯದಿಂದ ಭಯಗೊಂಡು ತಮ್ಮ ನಿವಾಸ ಸ್ಥಾನಗಳಿಗೆ ಓಡುತ್ತಿರುವ ಈ ಮಯೂರಗಳನ್ನು ನೋಡು, ಎಷ್ಟು ಮನೋಹರವಾಗಿದೆ. ಕುಸುಮದಿಂದ ಅಲಂಕೃತವಾಗಿರುವಂತೆ ಬಿಳಿಯ ಚುಕ್ಕೆಗಳಿಂದ ಮನೋಜ್ಞವಾಗಿರುವ ಆ ಜಿಂಕೆಗಳನ್ನು ನೋಡು. ಹೆಣ್ಣು ಜಿಂಕೆಗಳನ್ನು ಹೇಗೆ ವಿಹರಿಸುತ್ತಿವೆ. ಋಷಿಗಳು ವಾಸಿಸಲು ಯೋಗ್ಯವಾದ ಈ ವನವು ನನಗೆ ಇಂದ್ರನ ಅಮರಾವತಿಯಂತೆ ಸುಂದರವಾಗಿ ತೋರುತ್ತಿದೆ. ಪುರುಷೋತ್ತಮರಾದ ಶ್ರೀರಾಮ ಲಕ್ಷ್ಮಣರು ಇಲ್ಲಿಯೇ ಎಲ್ಲಿಯೋ ವಸಿಸುತ್ತಿರಬೇಕು. ಅವರಿವರನ್ನು ಸ್ಥಳವನ್ನು ಹುಡುಕಿಕೊಂಡು ಬರುವಂತೆ ದೂತರನ್ನು ಕಳುಹಿಸು ಎಂದನು. ಆತನ ಅಪ್ಪಣೆಯಂತೆ ಹೊರಟ ದೂತರು ಅಲ್ಲಲ್ಲಿ ಹುಡುಕುತ್ತಿರುವಾಗ ದೂರದಲ್ಲಿ ಹೊಗೆಯೇಳುವುದನ್ನು ಕಂಡು ಅದನ್ನು ಭರತನಿಗೆ ಅರುಹಿದರು. ಆಗ ಭರತನು ಸೈನ್ಯಕ್ಕೆ ಅಲ್ಲಿಯೇ ತಡವೂರುವಂತೆ ತಿಳಿಸಿ ಸುಮಂತ್ರನನ್ನು ವಶಿಷ್ಠರನ್ನು ಕರೆದುಕೊಂಡು ಹೊಗೆ ಹೇಳುತ್ತಿದ್ದ ಸ್ಥಳಕ್ಕೆ ಹೊರಟನು. ಇನ್ನೇನು, ಬೇಗನೆ ಶ್ರೀರಾಮನನ್ನು ಕಾಣುವೆಂಬ ಸಂತೋಷದಿಂದ ಹಿಗ್ಗಿ ಹೀರಿದನು. ಅಧ್ಯಾಯ 16. ಚಿತ್ರಕೂಟದಲ್ಲಿ ಸಂದರ್ಶನ. ಶ್ರೀರಾಮಚಂದ್ರನು ಚಿತ್ರಕೂಟದ ಪರ್ಣಶಾಲೆಯಲ್ಲಿ ವಾಸಿಸತೊಡಗಿ ಒಂದು ತಿಂಗಳಾಗಿತ್ತು. ಆ ಒಂದು ತಿಂಗಳು ಸೀತಾರಾಮರ ವನವಾಸದಲ್ಲಿ ಅತ್ಯಂತ ಸುಖಮಯವಾದ ಕಾಲವೆಂದು ಹೇಳಬೇಕು. ಪ್ರತಿದಿನವೂ ಶ್ರೀರಾಮನು ತನ್ನ ಮಡದಿಗೆ ಚಿತ್ರಕೂಟದ ಅತಿ ರಮ್ಯವಾದ ಪ್ರದೇಶಗಳನ್ನು ತೋರಿಸಿ ಆಕೆಯನ್ನು ಆನಂದಪಡಿಸುವನು. ಅಲ್ಲಿಯ ಹಕ್ಕಿಗಳನ್ನು, ಮೃಗಗಳನ್ನು ನೋಡುತ್ತಾ ಇಬ್ಬರು ವನದಲ್ಲಿ ವಿಹರಿಸುವರು. ಅಲ್ಲಲ್ಲಿ ಹರಿಯುತ್ತಿರುವ ಜರಿಗಳಲ್ಲಿ ನೀರಾಟವಾಡುವರು. ತಂಗಾಳಿಗೆ ಮೈಯೊಡ್ಡಿ ಹಕ್ಕಿಗಳ ಇಂಪಾದ ಗಾನವನ್ನು ಕೇಳುತ್ತಾ ಮೈಮರೆಯುವರು. ಮಂದಾಕಿನಿ ನದಿಯು ಮರಳು ದಿನ್ನೆಯಲ್ಲಿ ಕುಳಿತು ಹಂಸ ಸರಸಾದಿ ಹಕ್ಕಿಗಳನ್ನು ಕಮಲಪುಷ್ಪಗಳ ಮಧ್ಯದಲ್ಲಿ ಜುಳುಜುಳು ನಾದದಿಂದ ಹರಿಯುತ್ತಿರುವ ಪ್ರವಾಹವನ್ನು ನೋಡಿ ರಸನ್ಮಿಷಿಗಳನ್ನು ಸವಿಯುವರು. ವನವಿಹಾರದ ವೇಳೆಗಳಲ್ಲಿ ಸೀತೆ ಆಶಿಸಿದ
ಹೂವನ್ನು ಹಣ್ಣನ್ನು ಶ್ರೀರಾಮನು ಕಿತ್ತು ತಂದು ಆಕೆಗೆ ಒಪ್ಪಿಸುವನು. ಹೂಗಳೆಂದರೆ ಆಕೆಗೆ ಪ್ರಾಣ. ಆಕೆ ಮಂದಹಾಸದಿಂದ ಅವುಗಳನ್ನು ಸ್ವೀಕರಿಸುವಳು. ಲಕ್ಷ್ಮಣನು ರುಚಿ ರುಚಿಯಾದ ಮಾಂಸವನ್ನು ಪಕ್ವಗೊಳಿಸಿ ಅವರಿಗೆ ನೀಡುವನು. ಅವಳನ್ನು ತಿಂದು ಅವರು ತೃಪ್ತರಾಗುವರು. ಒಮ್ಮೊಮ್ಮೆ ಶ್ರೀರಾಮನು ಮಂದಹಾಸದಿಂದ ಮಡಜಿದೆಯನ್ನು ಕುರಿತು, ಜಾನಕಿ, ಧರ್ಮಾತ್ಮನಾದ ಲಕ್ಷ್ಮಣ ನಮ್ಮ ಸಮೀಪದಲ್ಲಿದ್ದಾನೆ, ಅನುಕೂಲಳಾದ ನೀನು ಜೊತೆಯಲ್ಲಿರುವೆ, ನಿಮ್ಮ ಸಹವಾಸದಲ್ಲಿರುವ ನನಗೆ ಅಯೋಧ್ಯೆಯಾಗಲಿ ರಾಜೈಶ್ವರ್ಯಗಳಾಗಲಿ ಕಂ ಪದಾರ್ಥಗಳಾಗಿ ತೋರುತ್ತವೆ. ನನ್ನ ಪಾಲಿಗೆ ಅವು ಇಲ್ಲವೆಂದು ನನಗೆ ಸ್ವಲ್ಪವೂ ವ್ಯತಿಯಾಗುತ್ತಿಲ್ಲ ಎನ್ನುವನು. ಆ ಮಾತುಗಳನ್ನು ಕೇಳಿ ಸೀತೆ ಮುಗುಂಡಗುವಳು. ಒಂದು ದಿನ ಸೀತಾರಾಮರು ಚಿತ್ರಕೂಟದ ನಿಮ್ನ ಪ್ರದೇಶದಲ್ಲಿ ಕುಳಿತು ಲಕ್ಷ್ಮಣನು ತಂದಿತ್ತ ರುಚಿ ರುಚಿಯಾದ ಆಹಾರವನ್ನು ಸೇವಿಸುತ್ತಿದ್ದಾರೆ. ದೂರದಲ್ಲಿ ದೊಡ್ಡ ಕೋಲಾಹಲನಾದವೊಂದು ಕೇಳಿಸಿತು. ಜನರ ಕಾಲ್ತುಳಿತದಿಂದ ಎದ್ದ ಧೂಳಿ ಪ್ರವಾಹವೊಂದು ವಾಯುಮಂಡಲದಲ್ಲಿ ಕಾಣಿಸಿತು. ಅರಣ್ಯದ ಮೃಗಗಳೆಲ್ಲವೂ ಬೆದರಿ ಓಡಿ ಹೋಗುತ್ತಿದ್ದವು. ಅದನ್ನು ಕಂಡು ಶ್ರೀರಾಮನು ತಮ್ಮನನ್ನು ಕುರಿತು, ಸೌಮಿತ್ರಿ, ಜನ ಕೋಲಾಹಲದಿಂದ ಬೆದರಿದ ಕಾಡು ಮೃಗಗಳು ದಿಕ್ಕೆಟ್ಟು ಓಡುತ್ತಿವೆ. ಯಾವನಾದರೂ ರಾಜನೊಬ್ಬನು ಬೇಟೆಗಾಗಿ ಬಂದಿದ್ದಾನೋ, ಅಥವಾ ಯಾವುದಾದ್ರೂ ಕ್ರೂರ ಜಂತುವೊಂದು ಈ ಅರಣ್ಯವನ್ನು ಪ್ರವೇಶಿಸಿದೆಯೋ. ಪಕ್ಷಿಗಳು ಕೂಡ ಹೊರಕ್ಕೆ ಬರದೆ ಅಲ್ಲಲ್ಲಿ ಅವಿತುಕೊಂಡಿವೆಯಲ್ಲ, ಇದಕ್ಕೆ ಕಾರಣವೇನು ನೋಡು ಎಂದನು. ಉಡನೆಯೇ ಲಕ್ಷ್ಮಣನು ಎತ್ತರವಾದ ಒಂದು ಮರವನ್ನು ಹತ್ತಿ ಸುತ್ತಲೂ ನೋಡಿದನು. ಉತ್ತರ ದಿಕ್ಕಿನ ದೊಡ್ಡದೊಂದು ಸೈನ್ಯ ತಮ್ಮ ಕಡೆಗೆ ಸಾಗಿ ಬರುತ್ತಿರುವುದು ಕಾಣಿಸಿತು. ಅದರಲ್ಲಿದ್ದ ಅಸಂಖ್ಯಾತ ಆನೆಗಳು, ಕುದುರೆಗಳು, ರಥಗಳನ್ನು, ಕಾಲಾಣುಗಳನ್ನು ಕಂಡು ಅದನಿಗೆ ಯಾರೋ ತಮ್ಮ ಮೇಲೆ ದಂಡೆತ್ತಿ ಬರುತ್ತಿರುವುದು ಭಾಸವಾಯಿತು. ಮರದ ನೆತ್ತಿಯಿಂದಲೇ ಕೂಗಿ ಹೇಳಿದನು, ಅಣ್ಣ, ಹೊಗೆಯಾಡುತ್ತಿರುವ ನಮ್ಮ ಅಗ್ನಿಹೋತ್ರವನ್ನು ಮೊದಲು ಆರಿಸಿಬಿಡು. ಸೀತಾದೇವಿಯನ್ನು ಗುಹೆಯಲ್ಲಿ ಬಚ್ಚಿಟ್ಟು ಕವಚವನ್ನು ಧರಿಸು. ಧನುರ್ಬಾಣಗಳು ಸಿದ್ಧವಾಗಲಿ. ಯಾವುದೋ ಒಂದು ಸೈನ್ಯವೊಂದು ಇತ್ತ ಕಡೆಗೆ ಬರುತ್ತಿದೆ ಎಂದನು. ಲಕ್ಷ್ಮಣನು ಗಾಬರಿ ಗಾಬರಿಯಾಗಿ ಕೂಗಿ ಹೇಳಿದರು. ಶ್ರೀರಾಮನು ಶಾಂತವಾಗಿಯೇ ಅವನನ್ನು ಕುರಿತು, ವತ್ಸ, ಆ ಸೇನೆ ಯಾರದಿರಬಹುದು, ಸ್ವಲ್ಪ ನೋಡಿ ಹೇಳು ಎಂದನು. ಲಕ್ಷ್ಮಣನು ದೃಷ್ಟಿಸಿ ನೋಡಿದನು. ಆತನಿಗೆ ಆ ಸೈನ್ಯ ಯಾರದೆಂದು ಗೊತ್ತಾಯಿತು. ಕೋಪದಿಂದ ಕಿಡಿಕಿಡಿಯಾಗಿ ಬಿರುನುಡಿದನು, ಅಣ್ಣ, ಆ ಕೈಕೇಯ ಮಗ ಸೈನ್ಯವಾಗಿ ಬರುತ್ತಿದ್ದಾನೆ. ಸಾಕೇತಕ ಸಾಮ್ರಾಜ್ಯದ ಪಟ್ಟಾಭಿಷೇಕದಿಂದ ತೃಪ್ತನಾಗದೆ ನಮ್ಮನ್ನು ಕೊಂದು ರಾಜ್ಯವನ್ನು ನಿಷ್ಕಂಟಕವಾಗಿ ಮಾಡಿಕೊಳ್ಳಬೇಕೆಂದು ಬರುತ್ತಿದ್ದಾನೆ. ಅಗೋ ನೋಡು, ರಥದ ಮೇಲೆ ಆರುತ್ತಿರುವ ಕೋವಿದರ ಧ್ವಜವೇ ಬರುತ್ತಿರುವವನೆಂದು ಭರತನೆಂದು ಸಾರಿ ಹೇಳುತ್ತಿದೆ. ಅಣ್ಣ, ಬೇಗ ಮಾಡು. ನಾವು ಧನುರ್ಧಾರಿಗಳಾಗಿ ಚಿತ್ರಕೂಟದಲ್ಲಿ ಎತ್ತರವಾದ ಒಂದು ಪ್ರದೇಶವನ್ನು ಆಶ್ರಯಿಸೋಣ. ಬರಲಿ ಆ ಭರತ, ನಮ್ಮೆಲ್ಲರ ವ್ಯಥೆಗೂ ಕಾರಣಭೂತವಾದ ಅವನನ್ನು ಕೊಂದು ಹಾಕುತ್ತೇನೆ. ಧರ್ಮವನ್ನು ತೊರೆದ ಆ ಅಪಕಾರಿಯನ್ನು ಕೊಲ್ಲುವುದಕ್ಕಿಂತ ಲೇಷವಾದ ಪಾಪವೂ ಬರುವುದಿಲ್ಲ. ಅವನ ಸಾವಿನಿಂದ ಅವನ ತಾಯಿ ಅಪಾರವಾದ ವ್ಯಥೆಯನ್ನು ಹೊಂದಲಿ. ಅವಳು ಸಂಕಟಪಟ್ಟುದಾದ ಮೇಲೆ ಅವಳನ್ನು ಸಂಹಾರ ಮಾಡುತ್ತೇನೆ. ಇಷ್ಟು ಮಾಡಿದ ಮೇಲೆ ಪಾಪಾತ್ಮರೆಲ್ಲರೂ ಮಡಿದು ಭೂಭಾರ ಕಡಿಮೆಯಾದಂತಾಗುತ್ತದೆ. ನನ್ನ ಕ್ರೋಧಾಜ್ಞೆಯಿಂದ ಈ ಸೇನಾ ರೂಪದ ಕಂಟಕವೆಲ್ಲವೂ ಉರಿದು ಹೋಗಲಿ. ನನ್ನ ತೀಕ್ಷ್ಣವಾದ ಬಾಣಗಳಿಗೆ ಬಲಿಯಾದ ಈ ಸೈನ್ಯದ ರಕ್ತದಿಂದ ಚಿತ್ರಕೂಟ ಪರ್ವತದ ಅರಣ್ಯವೆಲ್ಲವೂ ನೆನೆದು ಹೋಗಲಿ. ಈ ಚದುರಂಗ ಸೇನೆಯ ಮಾಂಸ ಸೇವನೆಯಿಂದ ಈ ಅರಣ್ಯದ ಶ್ವಾಪದಗಳೆಲ್ಲವೂ ತಣಿದು ಹೋಗಲಿ. ಈ ಭರತನನ್ನು ಅವನ ಸೈನ್ಯ ಸಹಿತವಾಗಿ ಸಂಹಾರ ಮಾಡುತ್ತೇನೆ, ಇದರಲ್ಲಿ ಸಂಶಯವಿಲ್ಲ. ದಳ್ಳೂರಿಯಿಂದ ಕಿಡಿಗಾರುತ್ತಿರುವ ತಮ್ಮನನ್ನು ಶಾಂತನಾದ ಶ್ರೀರಾಮಚಂದ್ರಮೂರ್ತಿ ಮೃದು ಮಧುರವಾದ ಕಂಠದಿಂದ ಸಮಾಧಾನಪಡಿಸಿದನು. ಅಯ್ಯ, ಪ್ರಾಜ್ಞರಾದ ಭರತನು ತಾನೇ ಸ್ವತಃ ಇಲ್ಲಿಗೆ ಬರುತ್ತಿರುವಾಗ ಧನಸ್ಸು, ಕತ್ತಿ, ಕವಚಗಳನ್ನು ತೆಗೆದುಕೊಂಡು ಏನು ಮಾಡಬೇಕು? ಬಂಧುವದೆಯಿಂದ ಬರುವ ಸಂಪತ್ತು ವಿಷಮಿಶ್ರವಾದ ಅನ್ನವಿದ್ದಂತೆ.
ಅಲ್ಲದೆ ಈ ರಾಜ್ಯವನ್ನು ಸ್ವಸುಖಕ್ಕಾಗಿ ನಾವೆಂದು ಕಾಮಿಸಿದವನಲ್ಲ. ರಾಜ್ಯ ಬಂದರೂ ಅದು ಸಹೋದರಾದ ನಿಮ್ಮ ಸಂತೋಷಕ್ಕಾಗಿಯೇ ಹೊರತು ನನ್ನ ಪ್ರಯೋಜನಕ್ಕಾಗಿ ಅಲ್ಲ. ಅನ್ಯಾಯದಿಂದ ಇಂದ್ರ ಪದವಿ ಬರುವಂತಿದ್ದರೂ ಅದು ನನಗೆ ಬೇಡ. ಹೀಗಿರುವಲ್ಲಿ ಭರತನನ್ನು ಕೊಂದು ಆತನ ರಾಜ್ಯವನ್ನು ನಾನು ಸ್ವೀಕರಿಸಲೇ. ವತ್ತ ಭರತನು ನನ್ನಲ್ಲಿ ಬಹುವಾತ್ಸಲ್ಯ ಉಳ್ಳವನು. ನನಗೆ ಪುನಃ ರಾಜ್ಯವನ್ನು ಅರ್ಪಿಸೋಕ್ಕಾಗಿಯೇ ಇಂತು ಅವನು ಬಂದಿರಬಹುದು. ಎಂದಾದರೂ ಭರತನು ಮತ್ತೊಬ್ಬರಿಗೆ ಅನ್ಯಾಯ ಮಾಡುವುದನ್ನು ನೋಡಿ ಮಾಡಿದ್ದಾನೆಯೇ? ಅವನಲ್ಲಿ ಸಂದೇಹ ಪಡುವುದು ನಿನಗೆ ಯಾವ ನ್ಯಾಯ? ನೀನಿನ್ನು ಆತನ ವಿಚಾರದಲ್ಲಿ ಕಠಿಣವಾದ ನುಡಿಗಳನ್ನು ಆಡಬೇಡ. ಇದೋ ನಿನಗೆ ರಾಜ್ಯದ ಮೇಲೆ ಅಷ್ಟು ಅಪೇಕ್ಷೆ ಇದ್ದರೆ ನಾನು ಆತನಿಗೆ ಹೇಳಿ ರಾಜ್ಯವನ್ನು ನಿನಗೇ ಕೊಡಿಸುತ್ತೇನೆ. ನಾನು ಹೇಳಿದರೆ ಆತನು ಎಂದಿಗೂ ಹಿಂದೆಗೇನು ಎಂದನು. ಶ್ರೀರಾಮನ ಮಾತುಗಳನ್ನು ಕೇಳಿ ಲಕ್ಷ್ಮಣನಿಗೆ ಬಹುನಾಚಿಕೆ ಆಯಿತು. ದೇಹ ಕುಗ್ಗಿ ತಲೆ ತಗ್ಗಿ ಆತ ಹೇಳಿದ, ಅಣ್ಣ, ನಿನ್ನನ್ನು ಕಾಣಲು ತಂದೆಯಾದ ದಶರಥನೇ ಬಂದಿದ್ದರೂ ಬಂದಿರಬಹುದು. ತಮ್ಮನ ದುರವಸ್ಥೆಯನ್ನು ಕಂಡು ಶ್ರೀರಾಮನಿಗೆ ಪಾಪ ಎನಿಸಿತು. ಆತನು ಸಮಾಧಾನಪಡಿಸಕ್ಕಾಗಿ ಇರಬಹುದು, ಮಗು, ನಮ್ಮನ್ನು ಹಿಂದಕ್ಕೆ ಕರೆದೊಯ್ಯಲು ತಂದೆಯೇ ಬಂದಿರಬಹುದು. ಕಡೆಯ ಪಕ್ಷ ಸುಕುಮಾರಿಯಾದ ಜಾನಕಿಯನ್ನು ಕರೆದುಕೊಂಡು ಹೋಗಲು ಅವನು ನಿಶ್ಚಯಿಸಿಕೊಂಡು ಬಂದಿರಬಹುದು. ನೋಡು, ತಂದೆಯ ಆನೆ ಆ ಶತ್ರುಂಜಯ ಹೇಗೆ ಸೇನೆಯ ಮುಂಭಾಗದಲ್ಲಿ ಗಂಭೀರವಾಗಿ ಬರುತ್ತಾ ಇದೆ. ಆದರೆ ಲಕ್ಷ್ಮಣ, ಇದೇನು ಶ್ವೇತಚಕ್ರದವೇ ಕಾಣುತ್ತಿಲ್ಲವಲ್ಲ? ನನಗೇಕೋ ಸಂದೇಹವಿದೆ. ವೃಕ್ಷಾಗ್ರದಿಂದ ನೀನು ಬೇಗ ಹಿಡಿದು ಬಾ ಎಂದನು. ಅಣ್ಣನ ಆಜ್ಞೆಯಂತೆ ಆ ವೃಕ್ಷದಿಂದ ಲಕ್ಷ್ಮಣನು ಕೆಳಗಿಳಿದು ಬಂದನು. ಇತ್ತ ಭರತನು ಸೇನೆಯನ್ನೆಲ್ಲ ಚಿತ್ರಕೂಟ ಪರ್ವತದ ಬುಡದಲ್ಲಿ ನಿಲ್ಲಿಸಿ ತನ್ನ ಅಣ್ಣದೇವನನ್ನು ಕಾಣುವುದಕ್ಕಾಗಿ ಕಾಲ್ನಡಿಗೆಯಿಂದಲೇ ಹೊರಟನು. ಶತ್ರುಜ್ಞ, ಗುಹ, ಸುಮಾತ್ರ ಮೊದಲಾದ ಪ್ರಮುಖರು ಆತನನ್ನು ಹಿಂಬಾಲಿಸಿದರು. ಆತನ ತಲೆಯ ತುಂಬ ಶ್ರೀರಾಮನಿಗೆ ಸಂಬಂಧಿಸಿದ ಭಾವನೆಗಳೇ. ಶ್ರೀರಾಮಚಂದ್ರನ ಮುಖವನ್ನು ಸದಾ ಕಾಣುತ್ತಿರುವ ಲಕ್ಷ್ಮಣನು ಎಂತಹ ಪುಣ್ಯವಂತ! ಗಂಡನನ್ನು ನೆನೆಸಿ ಬಂದಿರುವ ಪತಿವ್ರತ ಶಿರೋಮಣಿಯಾದ ಸೀತಾದೇವಿ ಎಂತಹ ಕೃತ್ಯಳು! ಶ್ರೀರಾಮನಿಗೆ ವಸತಿಯನ್ನು ಕಲ್ಪಿಸಿಕೊಡುತ್ತಿರುವ ಈ ಚಿತ್ರಕೂಟ ಎಂಥ ಭಾಗ್ಯಶಾಲಿ! ಆಲೋಚನೆಗಳಿಗೆ ತಾಳ ಹಾಕುತ್ತಾ ಆತನ ಕಾಲುಗಳು ಮುಂದುವರಿಯುತ್ತಿದ್ದವು. ಗಿಡಬಳ್ಳಿಗಳು ತೂರಿ ತೂರಿ ಹೋಗುತ್ತಿರಲು ಎದುರಿಗೆ ಪರ್ಣಶಾಲೆಯೊಂದು ಗೋಚರವಾಯಿತು. ಅದೇ ಶ್ರೀರಾಮನ ಪರ್ಣಶಾಲೆ ಇರಬಹುದೇ? ಅದರ ಸಮೀಪದಲ್ಲಿಯೇ ರಾತ್ರಿ ಚಳಿಕಾಯಿಸಿಕೊಳ್ಳಲು ಕೂಡಿಟ್ಟಿರುವ ಕಟ್ಟಿಗೆಗಳ ರಾಶಿ ಒಂದು ಕಡೆ, ಪೂಜೆಗಾಗಿ ಹೊಯ್ದಿಟ್ಟಿರುವ ಹೂಗಳ ರಾಶಿಯೊಂದು ಕಡೆ, ಸಮೀಪದಲ್ಲಿಯೇ ಗಿಡದರಂಬೆಗಳಿಗೆ ಕಟ್ಟಿರುವ ನಾರಿ ಮುಡಿಗಳು, ಇವು ಕಣ್ಣಿಗೆ ಬಿದ್ದವು. ಗಿಡದರಂಬೆಗಳಿಗೆ ಕಟ್ಟಿರುವ ಹಳೆಯ ಬಟ್ಟೆಯ ತುಂಡುಗಳನ್ನು ಕಂಡು ಅವೇಳೆಯಲ್ಲಿ ದಾರಿಯನ್ನು ಗುರುತಿಸುವುದಕ್ಕಾಗಿ ಲಕ್ಷ್ಮಣನು ಅವುಗಳನ್ನು ಕಟ್ಟಿರಬಹುದೆಂದು ಆತನು ತರ್ಕಿಸಿದನು. ಅದು ಶ್ರೀರಾಮನ ಪರ್ಣಶಾಲೆಯೇ ಇರಬೇಕೆಂದು ಮನಸ್ಸಿಗೆ ಬೋಧನೆಯಾಯಿತು. ಶ್ರೀರಾಮನನ್ನು ಕಾಣಬೇಕೆಂಬ ಉತ್ಸಾಹದಿಂದ ಕಾಲುಗಳು ಚುರುಕಾದವು. ಸಮೀಪಕ್ಕೆ ಬಂದಂತೆಲ್ಲ ಪರ್ಣಶಾಲೆಯ ಒಳಭಾಗವು ಸ್ಪಷ್ಟವಾಗಿ ಗೋಚರಿಸಲಾರಂಭಿಸಿತು. ನಿಜ, ಇದು ಶ್ರೀರಾಮನ ಎಲೆವೆನೆಯ. ಅಲ್ಲಿ ನೇತು ಹಾಕಿರುವ ಧನಸ್ಸು ಬತ್ತಳಿಕೆಗಳು ಆತನವೇ. ಅಗೋ, ನಾರಿ ಮುಡಿಗಳನ್ನಿಟ್ಟು ಜಟಾಧಾರಿಯಾಗಿ ಪರ್ಣಶಾಲೆಯ ಮಧ್ಯದಲ್ಲಿ ಅಗ್ನಿಹೋತ್ರದಂತೆ ಪ್ರಕಾಶಮಾನವಾಗಿ ಕಾಣುತ್ತಿರುವ ಆ ಮಹಾಬಾಹು ಸಾಕ್ಷಾತ್ ಶ್ರೀರಾಮನೇ. ಅಣ್ಣನನ್ನು ಕಾಣುತ್ತಲೇ ಭರತನು ಆತನ ಬಳಿಗೆ ಎಳೆ ಮಗುವಿನಂತೆ ಓಡಿಬಂದನು. ಆತನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ಸುರಿಯುತ್ತಿತ್ತು ನೀರು. ಆರ್ಯ, ಅಣ್ಣ ಎಂದು ಕೂಗಿ ಮುಂದೆ ಮಾತನಾಡದೆ ಆತನ ಪದಮೂಲದಲ್ಲಿ ಬಿದ್ದನು. ಆತನ ಹಿಂದೆಯೇ ಶತ್ರುಜ್ಞನು ಓಡಿಬಂದು ಅಳುತ್ತಾ ಹಿಡಿಯಣ್ಣನಿಗೆ ನಮಸ್ಕರಿಸಿದನು. ತಮ್ಮದ್ದರಿಬ್ಬರನ್ನು ಕಂಡು ಶ್ರೀರಾಮನ ಕಣ್ಣುಗಳು ಅನುಗೂಡಿದವು. ಇಬ್ಬರನ್ನು ಬಾಚಿ ತಬ್ಬಿಕೊಂಡನು. ಆ ವೇಳೆಗೆ ಉಳಿದವರು ಅಲ್ಲಿಗೆ ಬಂದರು.
ಎಲ್ಲರೂ ಕ್ಷಣಕಾಲ ಮೌನದಿಂದಿದ್ದರು. ಎಲ್ಲರ ಕಣ್ಣುಗಳು ಒದ್ದೆಯಾಗಿದ್ದವು. ತಮ್ಮಂದಿರನ್ನು ಕಂಡು ಆನಂದದಿಂದ ಪರವಶನಾಗಿದ್ದ ಶ್ರೀರಾಮಚಂದ್ರನು ಸ್ವಲ್ಪ ಕಾಲದ ಮೇಲೆ ಚಚ್ಚರಗೊಂಡು ಬಂದಿದ್ದವರೆಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿದನು. ಭರತನನ್ನು ಸೆಳೆದು ತೊಡೆ ಮೇಲೆ ಕೂರಿಸಿಕೊಂಡು, ಅಪ್ಪ ಭರತ, ಬಹುಕಾಲಕ್ಕೆ ನಿನ್ನನ್ನು ಕಂಡಂತಾಯಿತು. ನೀನಿದ್ದ ಕೇಕೆಯ ನಗರವೆಲ್ಲಿ? ಈ ಅರಣ್ಯವೆಲ್ಲಿ? ಎಷ್ಟು ದೂರ? ಈ ಪ್ರಯಾಣ ಎಷ್ಟು ಕ್ಲೇಶಕರ! ಈಗ ಅರಣ್ಯಕ್ಕೆ ಏಕೆ ಬಂದೆ? ಉಪ್ಪಿನ ತಂದೆಯಿಂದ ಅಗಲಿ ಹೀಗೆ ಬರಬಹುದೇ? ಆತನು ಕ್ಷೇಮವಾಗಿರುವನೇ? ತಾಯಿಯಂದಿರೆಲ್ಲರೂ ಕುಶಲ ಆಗಿರುವರೇ? ನಿನ್ನ ರಾಜ್ಯಭಾರ ಸುಗಮವಾಗಿ ನಡೆಯುತ್ತಿರುವುದೇ ಎಂದು ಪ್ರಶ್ನಿಸಿದನು. ಭರತನು ಆತನಿಗೆ ಉತ್ತರ ಕೊಡುತ್ತಾ, ಅಣ್ಣ, ನೀನಿಲ್ಲದ ಈ ರಾಜ್ಯ ನನಗೇಕೆ? ನನಗೆ ಬೇಕಾದುದು ನಿನ್ನ ಸೇವೆ. ನೀನು ಅಯೋಧ್ಯೆಗೆ ಹಿಂತಿರುಗಿ ರಾಜ್ಯಭಾರವನ್ನು ಸ್ವೀಕರಿಸು. ಈಗ ನನಗೆ ನೀನೇ ತಂದೆ. ನೀನಿತ್ತ ಅರಣ್ಯವೇಕ್ಕೆ ಹೊರಟು ಬಂದೆ? ನಾನಿನ್ನು ಕೇಕೆ ರಾಜ್ಯದಲ್ಲಿಯೇ ಇದ್ದೆ. ನಾವೊಬ್ಬರೂ ಇಲ್ಲದ ಹೊತ್ತು ಪೂಜ್ಯನಾದ ತಂದೆ ಸ್ವರ್ಗಸ್ಥನಾದನು. ಸೀತಾರಾಮ ಲಕ್ಷ್ಮಣರೊಡನೆ ವನವಾಸವನ್ನು ಕೈಗೊಂಡ ನಿನ್ನನ್ನೇ ಸ್ಮರಿಸುತ್ತಾ ಅದೇ ದುಃಖದಲ್ಲಿಯೇ ಆತನು ಆಸು ದೊರೆದನು. ಆದ್ದರಿಂದ ನೀನು ಮೊದಲು ತಂದೆಗೆ ತಿರೋಧಕಾದಿಗಳನ್ನು ಕರ್ಮಗಳನ್ನು ಸಲ್ಲಿಸಿ ಅಲ್ಲಿಗೆ ಬರುವವನಾಗು. ಆಮೇಲೆ ಉಳಿದ ವಿಚಾರವನ್ನು ಮಾತನಾಡೋಣ ಎಂದನು. ದಾರುಣವಾದ ತಂದೆಯ ಮರಣವಾರ್ತೆಯನ್ನು ಕೇಳಿ ಶ್ರೀರಾಮನ ದುಃಖದಿಂದ ನಿಶ್ಚೇತನಾಗಿ ನೆಲಕ್ಕೆ ಬಿದ್ದನು. ಆತನ ತಮ್ಮಂದಿರು ಸೀತಾದೇವಿಯು ಕಳವಳಗೊಂಡು ಆತನಿಗೆ ಚೈತ್ಯೋಪಚಾರಗಳನ್ನು ನಡೆಸಿದರು. ಅದರಿಂದ ಎಚ್ಚೆತ್ತ ಶ್ರೀರಾಮನು ಅತಿ ದೀನನಂತೆ ಗೋಳಿಟ್ಟನು. ತಂದೆಯ ಮರಣಕಾಲದಲ್ಲಿ ಸಮೀಪದಲ್ಲಿದ್ದು ಆತನ ಪ್ರೇತ ಕಾರ್ಯಗಳನ್ನು ನಡೆಸುವ ಪುಣ್ಯ ತನ್ನ ಪಾಲಿಗೆ ತಪ್ಪಿದ್ದುದಾಗಿ ಆತನು ಪರಿತಪಿಸಿದನು. ವನವಾಸದ ಅವಧಿ ಮುಗಿದ ಮೇಲೂ ತಾನು ಮತ್ತೊಮ್ಮೆ ತಂದೆಯಿಲ್ಲದ ಅಯೋಧ್ಯೆಗೆ ಹಿಂದಿರುಗಬಾರದು ಎನಿಸಿತು. ಹೆಂಡತಿಯನ್ನು ಕುರಿತು, ದೇವಿ, ನಿನ್ನ ಮಾವ ಸ್ವರ್ಗಸ್ಥನಾದ ಎಂದು ಅತ್ತನು. ಲಕ್ಷ್ಮಣನೊಡನೆ, ಲಕ್ಷ್ಮಣ, ನಿನ್ನ ತಂದೆಯಿಲ್ಲದೆ ತಬ್ಬದಿಯಾದೆ ನೀನು ಎಂದು ಗೋಳಾಡಿದನು. ಸೀತೆಯ ಕೋಮಲ ಹೃದಯ ಆ ದುಃಖ ವಾರ್ತೆಯಿಂದ ಕರಗಿ ಕಣ್ಣೀರಾಗಿ ಹರಿಯುತ್ತಿತ್ತು. ಹೊಟ್ಟೆಯ ದುಃಖ ಕಣ್ಣೀರಿದ ರೂಪದಿಂದ ಹರಿದು ಸ್ವಲ್ಪ ಸಮಾಧಾನಕ್ಕೆ ಬಂದ ಮೇಲೆ ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು, ಮಗು, ಮಂದಾಕಿನಿ ನದಿಗೆ ಹೋಗಿ ತಂದೆಗೆ ತಿಲೋದಕ ಕೊಟ್ಟು ಬರೋಣ. ಜಾನಕಿ ಮುಂದೆ ಹೋಗಲಿ, ಅವಳ ಹಿಂದೆ ನೀನು ಹೋಗು, ನಾನು ಕಡೆಯಲ್ಲಿ ಬರುತ್ತೇನೆ, ಇದೇ ಸರಿಯಾದ ಕ್ರಮ ಎಂದು ಹೇಳಿ ಮೂವರು ನದಿ ತೀರವನ್ನು ಸೇರಿದರು. ಅಲ್ಲಿ ಮೂವರು ಮಿಂದು ತಿಲತರ್ಪಣವನ್ನು ಕೊಟ್ಟ ಮೇಲೆ ಇಂಗುದಿ ಪಿಷ್ಟಕ್ಕೆ ಬೋರೆಹಣ್ಣಿನ ರಸವನ್ನು ಮಿಶ್ರ ಮಾಡಿ ತಂದೆಗೆ ಪಿಂಡ ಪ್ರದಾನ ಮಾಡಿದನು. ರಾಜರಾಜದಿನ್ನಾದ ದಶರಥನಿಗೆ ಇಂತಹ ಪಿಂಡವನ್ನು ಕೊಡುತ್ತಿರುವುದಕ್ಕಾಗಿ ಶ್ರೀರಾಮನಿಗೆ ಸಂಕಟವಾಯಿತಾದರೂ ತಾನು ತಿನ್ನುತ್ತಿರುವುದನ್ನೇ ಪರಲೋಕದಲ್ಲಿರುವ ತಂದೆಗೂ ಅರ್ಪಿಸುತ್ತಿರುವುದನ್ನು ತಿಳಿದು ಸಮಾಧಾನಗೊಂಡನು. ಹೀಗೆ ಪ್ರೇತಕರ್ಮಗಳನ್ನು ನೆರವೇರಿಸಿದ ಮೇಲೆ ಮೂವರು ಒದ್ದೆಬಟ್ಟೆಯಲ್ಲಿಯೇ ತಮ್ಮ ಆಶ್ರಮಕ್ಕೆ ಹಿಂದಿರುಗಿದರು. ಮತ್ತೊಮ್ಮೆ ರೋದನ ಧ್ವನಿ ಕಾನನವೆಲ್ಲ ಮುತ್ತುಂಬಿತು. ಆ ವೇಳೆಗೆ ದಶರಥನ ರಾಣಿವಾಸದೇವರೆಲ್ಲರೂ ಶ್ರೀರಾಮನನ್ನು ಕಾಣುವುದಕ್ಕಾಗಿ ವಶಿಷ್ಠರ ಜೊತೆಯಲ್ಲಿ ಹೊರಟು ಮಂದಾಕಿನಿ ದಡಕ್ಕೆ ಬಂದರು. ಆಗ ತಾನೇ ರಾಮಾದಿಗಳು ಅಲ್ಲಿಟ್ಟು ಹೋಗಿದ್ದ ಇಂಗುದಿ ಪಿಷ್ಟದ ಪಿಂಡಗಳನ್ನು ಕಂಡು ಕೌಸಲ್ಯಗೆ ಬಹು ಸಂಕಟವಾಯಿತು. ಶ್ರೀರಾಮನಂತಹ ಜಗದ್ವಿಖ್ಯಾತ ಪರಾಕ್ರಮಿ ತನ್ನ ತಂದೆಗೆ ಈ ಕದನ್ನವನ್ನು ಅರ್ಪಿಸಬೇಕಾಗಿ ಬಂದಿರುವ ಈ ದುರಾವಸ್ಥೆಯನ್ನು ಕಣ್ಣಾರ ಕಂಡು ತನ್ನ ಹೃದಯವೇಕೆ ಸಾವಿರ ಹೋಳಾಗಿ ಸೀಳಿ ಹೋಗಲಿಲ್ಲವೆಂದು ಆಕೆ ಗೋಳಾಡಿದಳು. ಆದರೆ ಆಕೆಯ ಸಪತ್ನಿಯರು ಆಕೆಯನ್ನು ಸಮಾಧಾನಪಡಿಸಿ ಶ್ರೀರಾಮನ ಬಳಿಗೆ ಕೊಂಡೊಯ್ದರು.
ಸ್ವರ್ಗಚ್ಯುತನಾದ ದೇವತೆಗಳಂದೇ ಸಕಲ ಭೋಗಗಳಿಂದಲೂ ವೀತನಾಗಿದ್ದ ಶ್ರೀರಾಮಚಂದ್ರ ಮೂರ್ತಿಯನ್ನು ಕಂಡು ರಾಣಿಗಳೆಲ್ಲರೂ ಗಟ್ಟಿಯಾಗಿ ಅಳುತ್ತಾ ಧಾರಧಾರಿಯಾಗಿ ಕಣ್ಣೀರು ಸುರಿಸಿದರು. ಅವರನ್ನು ಕಾಣುತ್ತಲೇ ರಾಮಚಂದ್ರನು ಆಸದಿಂದೆದ್ದು ಅವರ ಪಾದಗಳನ್ನು ಹಿಡಿದು ನಮಸ್ಕರಿಸಿದನು. ಆತನ ಹಿಂದೆಯೇ ಲಕ್ಷ್ಮಣನು ಸೀತೆಗೂ ಅವರಿಗೆ ನಮಸ್ಕರಿಸಿದರು. ತನ್ನ ಪಾದವನ್ನು ಹಿಡಿದು ನಮಸ್ಕರಿಸುತ್ತ ಸೀತಾದೇವಿಯನ್ನು ಕಾಡುತ್ತಲೇ ಕೌಸಲ್ಯಗೆ ಕರಡು ಕರಗಿ ಹೋಯಿತು. ತಾಯಿ ಮಗಳನ್ನು ಆಲಂಗಿಸಿಕೊಳ್ಳುವಂತೆ ಅವಳನ್ನು ಎದೆಕಪ್ಪಿಕೊಂಡಳು. ಅಯ್ಯೋ ಕಂದ, ಹುಟ್ಟಿದುದು ಜನಕನ ಹೊಟ್ಟೆಯಲ್ಲಿ, ಕೈ ಹಿಡಿದು ಶ್ರೀರಾಮನನ್ನು, ಆದರೂ ನಿನ್ನ ಪಾಲಿಗೆ ಬಂದುದು ಈ ವನವಾಸ. ಬಿಸಿಲಿನ ಬೇಗೆಯಿಂದ ಬಾಡಿದ ಕಮಲದಂತೆ ಸೊರಗಿ ಹೋಗಿರುವೆಯಲ್ಲ, ಮುಗಿಲು ಮುಚ್ಚಿದ ಚಂದ್ರನಂತೆ ನಿನ್ನ ಮುಖ ಕಳೆಗುಂದಿ ಹೋಗಿದೆ. ನಿನ್ನನ್ನು ನೋಡಿ ನನ್ನ ಹೊಟ್ಟೆ ಉರಿದು ಹೋಗುತ್ತಿದೆಯಲ್ಲ ಎಂದು ಅಳಹಳಿಸಿದಳು. ಅಷ್ಟರಲ್ಲಿಯೇ ಶ್ರೀರಾಮನು ಕುಲಪುರೋಹಿತನಾದ ವರಿಷ್ಠರಿಗೆ ನಮಸ್ಕರಿಸಿ ಅವರನ್ನು ಉಚಿತವಾದ ಆಸನದಲ್ಲಿ ಕುಳ್ಳಿರಿಸಿ ತಾನೂ ಸಮೀಪದಲ್ಲಿ ಕುಳಿತನು. ಭರತಶಬ್ದರು, ಸುಮಾಂತ್ರನೇ ಮೊದಲಾದ ಇತರೆ ಪ್ರಮುಖರು ಆತನ ಸುತ್ತಲೂ ಕುಳಿತುಕೊಂಡರು. ನಮಸ್ಕಾರ.